ಇನ್ನು ಶುಕ್ರವಾರದ ದಿನದಂದು ದೇವಿಯ ಆರಾಧನೆಯನ್ನು ಯಾವ ರೀತಿ ಮಾಡಬೇಕಮ್ಮ? ಶುಕ್ರವಾರವೇ ಒಂದು ರೀತಿಯ ಶುಭ. ಎಲ್ಲ ಹೆಣ್ಣು ಮಕ್ಕಳು ಕೂಡ ಬಹಳ ಸಂಭ್ರಮದಿಂದ ಬೆಳಗ್ಗೆಯಿಂದ ಬಹಳ ಬೇಗ ಎದ್ದು ಬಾಗಿಲಿಗೆ ನೀರು ಹಾಕೋದಿರ್ಬೋದು, ರಂಗವಲ್ಲಿ ಮಾಮೂಲಾಗಿ ಇಡೋ ರಂಗವಲ್ಲಿಗೂ ಕೂಡ ಶುಕ್ರವಾರ ಇಡೋ ರಂಗವಲ್ಲಿಗೂ ಕೂಡ ತುಂಬ ವ್ಯತ್ಯಾಸ ಇರುತ್ತೆ. ಎಲ್ಲರ ಮನೆಯಲ್ಲಿ ಕೂಡ ನಾವು ಇದನ್ನು ಗಮನಿಸ್ತೀವಿ. ರಂಗವಲ್ಲಿ ಇಡುವ ಜೊತೆಗೆ ಸ್ವಲ್ಪ ಕೆಮ್ಮಣ್ಣನ್ನು, ಕೆಮ್ಮಣ್ಣಿನ ಸಹಿತವಾಗಿ ರಂಗವಲ್ಲಿನ ಇಡೋದು ಬಹಳ ಶುಭ. ಹಾಗಾಗಿ ಅದನ್ನು ಸೇರಿಸಿ ಶುಕ್ರವಾರದ ದಿವಸ ನೀವು ರಂಗವಲ್ಲಿಯನ್ನು ಇಡಬೇಕು. ಬಾಗಿಲಿಗೆ ಅಂದರೆ ಹೊಸಲಿಗೆ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಪೂಜೆಯನ್ನು ಮಾಡೋದು ಯಾಕಾಗಿ? ಈ ಅರಿಶಿನ ಕುಂಕುಮದ ಲೇಪನವನ್ನು ಮಾಡ್ತೀವಿ ಬಾಗಿಲಿಗೆ. ಈ ಅರಿಶಿನ ಕುಂಕುಮ ಇಡೋದು ಏನಕ್ಕಾಗಿ? ಅದರಲ್ಲೂ ಏನಾದರೂ ಅರ್ಥ ಇದೆಯಾ? ಅರ್ಥ ಇಲ್ಲದೆ ಯಾವುದೂ ಇಲ್ಲ ನಮ್ಮ ಸಂಪ್ರದಾಯದಲ್ಲಿ. ಈ ಅರಿಶಿನ ಕುಂಕುಮವನ್ನು ಬಾಗಿಲಿಗೆ ನಾವು ಅಲಂಕಾರದ ರೂಪದಲ್ಲಿ ಇಡ್ತೀವಲ್ಲ, ಅದರಿಂದ ಏನಾಗುತ್ತೆ ಅಂದರೆ ಹೊರಭಾಗದಲ್ಲಿ ನಮ್ಮ ಮನೆಯ ಹೊರಗಡೆಯಿಂದ ಯಾವುದೇ ರೀತಿಯ ದುಷ್ಟಶಕ್ತಿಗಳು ಕೂಡ ಮನೆಯ ಒಳಕ್ಕೆ ಪ್ರವೇಶವನ್ನು ಮಾಡೋದಿಲ್ಲ. ಜೊತೆಗೆ ಅರಿಶಿನ ಬಾಗಿಲಲ್ಲಿ ಇಡೋದರಿಂದ ಏನಾಗುತ್ತೆ, ಯಾವುದೇ ರೀತಿಯ ಹಾನಿಕಾರಕ ಜೀವಿಗಳು, ಅಪಾಯಕಾರಿ ಜೀವಿಗಳು ಕೂಡ ಒಳಕ್ಕೆ ಬರೋದಿಲ್ಲ. ಯಾಕೆ ಅಂದರೆ ಅದು ಕ್ರಿಮಿಹರವಾಗಿ ಕೆಲಸವನ್ನು ಮಾಡುತ್ತೆ. ಹಿಂದೆ ಎಲ್ಲ ಬಾಗಿಲಿಗೆ ಸಗಣಿಯನ್ನು ಹಾಕಿ ನೀರನ್ನು ಹಾಕ್ತಾಯಿದ್ರು. ಸಗಣಿಯನ್ನು ಯಾಕಾಗಿ ಹಾಕಿ ನೀರನ್ನು ಹಾಕ್ತಾಯಿದ್ರು ಅಂದರೆ ಇದೇ ಉದ್ದೇಶಕ್ಕಾಗಿ. ಅಂದರೆ ಯಾವುದೇ ರೀತಿಯ ಕ್ರಿಮಿಗಳು ಮತ್ತು ಹುಳ ಹುಪ್ಪಟೆಗಳಿರಬಹುದು, ನಮ್ಮ ಕಣ್ಣಿಗೆ ಗೋಚರವಾಗದೇ ಇರೋ ರೀತಿಯ ಬ್ಯಾಕ್ಟೀರಿಯಾಗಳಿರಬಹುದು, ಇದ್ಯಾವುದು ಕೂಡ ಮನೆಯ ಒಳಭಾಗವನ್ನು ಪ್ರವೇಶವನ್ನು ಮಾಡೋದಿಲ್ಲ. ಆದರೆ ಈಗ ಆ ಒಂದು ಅವಕಾಶ ತಪ್ಪಿ ಹೋಗಿದೆ. ಕನಿಷ್ಠ ಪಕ್ಷ ಅರಿಶಿನವನ್ನು ಬಾಗಿಲಿಗೆ ಅಲಂಕಾರದ ರೂಪದಲ್ಲಿ ನಾವಿಟ್ಟಾಗ ಇದೇ ಕೆಲಸವನ್ನು ಇದು ಕೂಡ ಮಾಡಿಕೊಡುತ್ತೆ. ಅಂದರೆ ಕ್ರಿಮಿಗಳಿರಬಹುದು, ಬ್ಯಾಕ್ಟೀರಿಯಾಗಳಿರಬಹುದು, ದುಷ್ಟಶಕ್ತಿಗಳಿರಬಹುದು, ಯಾವುದು ಕೂಡ ಮನೆಯನ್ನು ಪ್ರವೇಶ ಮಾಡೋದಿಲ್ಲ. ನಕಾರಾತ್ಮಕ ಶಕ್ತಿಗಳು ಮನೆಯ ಒಳಕ್ಕೆ ಬರೋದಿಲ್ಲ. ಇದರ ಜೊತೆಗೆ ಸ್ವಲ್ಪ ಸುಗಂಧ ಭರಿತವಾಗಿರ್ತಕ್ಕಂಥದ್ದು, ಅಂದರೆ ಸುವಾಸನೆ ಇರುವಂಥದ್ದು, ವಾಸನೆ ಇರತಕ್ಕಂತಹ ಹೂವನ್ನು ಬಾಗಿಲಿಗೆ ಸ್ವಲ್ಪ ಹಾಕೋದ್ರಿಂದ ಅದು ಕೂಡ ಮಹಾಲಕ್ಷ್ಮಿ ಮನೆಯ ಒಳಕ್ಕೆ ಬರೋಕ್ಕೆ ಲಕ್ಷ್ಮಿ ಹೋಗ್ತಾ ಇರ್ತಾಳಂತೆ. ಎಲ್ಲಿ ಒಳಗೆ ಹೋಗಲಿ ಅಂತ ಕಾಯ್ತಾ ಇರ್ತಾಳೆ. ಯಾರಾದರೂ ಬಾಗಿಲು ಅವಳಿಗೆ ಸಮಾಧಾನ ಸಿಕ್ಕುವಂತಹ ಜಾಗ ಸಿಕ್ಕಿದ್ರೆ ಆ ಮನೆಯ ಒಳಕ್ಕೆ ಹೋಗ್ತಾಳೆ. ನಾವು ನಮ್ಮ ಮನೆಯ ಬಾಗಿಲನ್ನು ಎಷ್ಟು ಶುಚಿಯಾಗಿಟ್ಕೊಂಡಿರ್ತೀವಿ, ಎಲ್ಲಿ ಆಕರ್ಷಣೀಯವಾಗಿರುತ್ತೆ ನೋಡಿ. ಒಂದು ಬೀದಿಯಲ್ಲಿ ಸುಮ್ಮನೆ ಹೋಗಿ ಎಲ್ಲ ಮನೆಯೂ ಕೂಡ ಒಂದು ರೀತಿಯಲ್ಲಿ ಇರುತ್ತೆ. ಯಾವುದಾದರೂ ಮನೆಯನ್ನು ತಕ್ಷಣ ನಾವು ತಿರುಗಿ ನೋಡಬೇಕು ಅಂತ ಅನ್ಸಿದ್ರೆ ಅಲ್ಲೇನಾದರೂ ಒಂದು ಸಣ್ಣ ವಿಶೇಷ ಆಕರ್ಷಣೆ ಇದ್ದಾಗ ಮಾತ್ರ. ಆ ರೀತಿ ಲಕ್ಷ್ಮೀದೇವಿಗೂ ಕೂಡ ಮನೆಯ ಬಾಗಿಲಲ್ಲಿ ಸ್ವಲ್ಪ ಏನಾದರೂ ಕೂಡ ಆಕರ್ಷಣೀಯವಾಗಿರುವಂಥದ್ದು ಅಂದರೆ ಅರಿಶಿನ, ಕುಂಕುಮ, ಹೂವು, ರಂಗವಲ್ಲಿ ಇವೆಲ್ಲವೂ ಅಚ್ಚುಕಟ್ಟಾಗಿದ್ದಾಗ ಆಕೆ ಸೀದಾ ಮನೆಯ ಒಳಕ್ಕೆ ಬರ್ತಾಳೆ. ಒಳಕ್ಕೆ ಬಂದಾಗ ದೇವರ ಮುಂದೆ ತುಪ್ಪದ ದೀಪವನ್ನು ಹಚ್ಚಬೇಕು. ಶುಕ್ರವಾರ ಕನಿಷ್ಠ ಪಕ್ಷ ಶುಕ್ರವಾರವಾದರೂ ಕೂಡ ಪ್ರತಿದಿನ ಹಚ್ಚಿದ್ರೂ ಒಳ್ಳೆಯದೇನೆ. ಶುಕ್ರವಾರದ ದಿವಸ ಈ ಒಂದು ತುಪ್ಪದ ದೀಪವನ್ನು ಹಚ್ಚುವುದರ ಮುಖಾಂತರ ದೇವಿಯನ್ನು ತೃಪ್ತಿಪಡಿಸಬಹುದಾಗಿದೆ. ಅಷ್ಟೇ ಅಲ್ಲ, ಎಲ್ಲಿ ತುಪ್ಪದ ದೀಪ ಬೆಳಗತ್ತೋ ಆ ಜಾಗದಲ್ಲಿ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಗಳು ಕೂಡ ಸಂಚರಿಸೋದಿಲ್ಲ. ಆ ಮನೆಯಲ್ಲಿ ಶುಭ ಲಕ್ಷಣಗಳು ಕಂಡುಬರುವಂಥದ್ದಿರುತ್ತೆ. ಇವೆಲ್ಲ ಸಣ್ಣ ಸಣ್ಣ ಕೆಲಸಗಳು, ಇಷ್ಟಿಷ್ಟನ್ನು ಮಾಡಿಕೊಂಡ್ರು ಕೂಡ ಸಾಕು, ಮನೆಯಲ್ಲಿ ಒಳ್ಳೆಯ ವಾತಾವರಣ ನಿರ್ಮಾಣವಾಗುತ್ತೆ. ಯಾವಾಗ ಮನೆಯಲ್ಲಿ ಗಲಭೆಗಳು, ಗಲಾಟೆಗಳು, ಜಗಳಗಳು, ಮನಸ್ತಾಪಗಳು ಇವೆಲ್ಲ ನಡೀತಾ ಇರುತ್ತೆ ಅಂತ ಹೇಳಿದ್ರೆ ಮನೆಯಲ್ಲಿ ನಮಗೆ ಗೊತ್ತಿಲ್ಲದೆ ಇರುವಂತಹ ಅಗೋಚರವಾದಂತಹ ಶಕ್ತಿ, ಯಾವುದೋ ನಕಾರಾತ್ಮಕ ಶಕ್ತಿ ಮನೆಯಲ್ಲಿ ಇದ್ದಾಗ ಈ ರೀತಿ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ತಾ ಇರುತ್ತೆ. ಮನೆಯಲ್ಲಿ ಯಾವಾಗ ಶಾಂತಿ, ಸಮಾಧಾನ, ಎಲ್ಲರೂ ನಗನಗ್ತಾ ಮಾತನಾಡ್ತಕ್ಕಂಥದ್ದು ಇವೆಲ್ಲ ಇರುತ್ತೆ ಅಂದರೆ ಯಾವ ಜಾಗದಲ್ಲಿ ಸಕಾರಾತ್ಮಕವಾದ ಶಕ್ತಿ ಇರುತ್ತೆ, ಇಲ್ಲಿ ದೈವೀ ಸ್ವರೂಪವಾದಂತಹ ಅಂಶಗಳು ಇರುತ್ತೆ, ಅಲ್ಲಿ ಮಾತ್ರವೇ ಇವೆಲ್ಲವೂ ಕೂಡ ನೆಲೆಸೋದಕ್ಕೆ ಸಾಧ್ಯ. ಹಾಗಾಗಿ ನಿಮ್ಮ ಮನೆಯಲ್ಲಿ ಶುದ್ಧತೆಯನ್ನು ಕಾಪಾಡಿಕೊಳ್ಳಿ. ತುಪ್ಪದ ದೀಪವನ್ನು ಹಚ್ಚಿ ಮನೆಯನ್ನು ಏನು ತುಂಬ ಅಲಂಕಾರ ಏನೂ ಮಾಡೋದು ಬೇಡ, ಸ್ವಲ್ಪ ಶುಭ್ರವಾಗಿದ್ದರೆ ಸಾಕು. ಇಷ್ಟನ್ನು ಮಾಡಿಕೊಂಡು ನಿಮ್ಮ ಇಷ್ಟದ ದೇವತೆ ಯಾರಾದರೂ ಆಗಿರ್ಬೋದು, ಮಹಾಲಕ್ಷ್ಮಿ ಆಗಿರ್ಬೋದು, ದುರ್ಗಿ ಆಗಿರ್ಬೋದು, ಚಾಮುಂಡೇಶ್ವರಿ ಆಗಿರ್ಬೋದು, ಯಾರನ್ನಾದರೂ ಕೂಡ ಆ ಹೆಸರನ್ನು ಹೇಳಿ ಒಂದು ಸಣ್ಣ ಪೂಜೆಯನ್ನು ಮಾಡಿ ಸ್ವಲ್ಪ ಹಾಲು
ಹಾಲಿಗೆ ಒಂದು ಸ್ವಲ್ಪ ಸಕ್ಕರೆಯನ್ನು ಹಾಕಿ ದೇವಿಗೆ ನೈವೇದ್ಯವಾಗಿ ಇಟ್ಟಿರಿ. ಆ ದಿವಸದಲ್ಲಿ ಮನೆಗೆ ಯಾರಾದರೂ ಅಭ್ಯಾಗತರು ಬಂದದ್ದೇ ಆದರೆ ಅವರಿಗೆ ಆ ಹಾಲನ್ನು ನೀವು ಅವರಿಗೆ ಕೊಡಿ, ಅಥವಾ ಅದೇ ಹಾಲಿಗೆ ಬೇರೆ ಇನ್ನೇನಾದರೂ ಸೇರಿಸಿ ಕೊಡಿ, ಹೇಗಾದರೂ ಕೊಡಿ. ಆದರೆ ದೇವಿಗೆ ಅಂತ ಇಟ್ಟಿದ್ದ ಹಾಲನ್ನು ಮನೆಗೆ ಬಂದಂಥವರಿಗೆ ಕೊಡಿ. ಅದು ಕೊಡೋದ್ರಿಂದ ಆಕೆ ತೃಪ್ತಳಾಗ್ತಾಳೆ, ಅವಳೇ ಯಾರ ರೂಪದಲ್ಲಿ ಬೇಕಾದರೂ ಕೂಡ ನಿಮ್ಮ ಮನೆಗೆ ಬಂದಿರಬಹುದು. ಆಗ ನಿಮ್ಮ ಮನಸ್ಸಿನ ಯಾವುದೇ ರೀತಿಯ ಸಂಕಲ್ಪಗಳಿದ್ರೂ ಕೂಡ ಈಡೇ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನ ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನ ಲೈಕ್ ಮಾಡಿ, ಫಾಲೋ ಮಾಡಿ.